ಅಸೋಸಿಯೇಷನ್ ವತಿಯಿಂದ 34ನೇ ವರ್ಷದ ಹದ್ದೂರಿ ಗಣೇಶ ಉತ್ಸವ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸ್ಟಾರ್ಸ್ ಅಸೋಸಿಯೇಷನ್ ವತಿಯಿಂದ 34ನೇ ವರ್ಷದ ಹದ್ದೂರಿ ಗಣೇಶ ಉತ್ಸವ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಅಶ್ವಥ್ ನಾರಾಯಣ್ ರವರು ಹಾಗೂ ಮಾಜರಿ ಸಮಾಜ ಸೇವಕರು ಬಿಜೆಪಿ ಪ್ರಭಾವಿ ಮುಖಂಡರಾದ ಸನ್ಮಾನ್ಯ ಡಿ ಸುರೇಶ್ ಗೌಡ ರವರು ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಮಂಜುನಾಥ್ ರವರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಬೃಹತ್ ಗಣಪತಿ ಪ್ರತಿಷ್ಠಾಪಿಸಿ ಮನೋರಂಜನಾ ಕಾರ್ಯಕ್ರಮವನ್ನು ನೆರವೇರಿಸುವ ಮುಖೇನ 34ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದು ಆಯೋಜಕರು ನುಡಿದರು. ಗಣೇಶೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡರು ಸಮಾಜ ಸೇವಕರು ಚಲನಚಿತ್ರ ನಿರ್ಮಾಪಕರಾದ ಸನ್ಮಾನ್ಯ ಸುರೇಶ್ ಗೌಡರವರು ಆಗಮಿಸಿ ಸಂಘದ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಮಾತನಾಡಿದ ಸುರೇಶ್ ಗೌಡರವರು ಕಾವೇರಿ ನೀರಿನ ವಿಚಾರವನ್ನು ಯಾವುದೇ ರಾಜಕೀಯ ಬೆರೆಸದೆ ರಾಜ್ಯದ ಎಲ್ಲ ಪಕ್ಷದ ಮುಖಂಡರು ಚರ್ಚಿಸಿ ಕಾನೂನಿನ ರೀತಿ ಹೋರಾಟ ಮಾಡಿ ಕಾವೇರಿ ನೀರು ರಾಜ್ಯದ ರೈತರಿಗೆ ಮತ್ತು ಬೆಂಗಳೂರಿನ ಜನರಿಗೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಹೋರಾಟ ಅನಿವಾರ್ಯವಾಗಿದೆ ಎಂದು ಅಭಿಪ್ರಾಯಿಸಿದರು. ಅವತ್ತಿಂದಲೇ ಹಿಂಗೆ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ರಾಮಮೂರ್ತಿ ಅವರು, ರಾಜವರು, ನಮ್ಮ ಪುಟ್ಟಣ್ಣ ಅಂತಿದ್ರು, ಅವರೆಲ್ಲ ಸಾಕಷ್ಟು ಜನ ಇಲ್ಲಿ ಅಡಗು. ಈಗ ಅವ್ರ ಮಕ್ಕಳುಗಳೆಲ್ಲ ಸೇರಿ ಮಾಡ್ತಾರೆ. ಸರ್, ಈ ಹಿಂದೂ ಧಾರ್ಮಿಕ ಇದರಲ್ಲಿ ವಿಘ್ನ ವಿನಾಯಕನ ಪ್ರಥಮ ಹಬ್ಬನೇ ಗಣೇಶನ ಮೂರ್ತಿ ಅಂದರೆ ಇನ್ನು ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಅದೊಂದು ಪದ್ಧತಿ ಮಾಡ್ಕೊಂಡೇ ಬರಬೇಕು ಇಲ್ಲ ಅನ್ನೋದು. ಹೌದು, ಎಲ್ಲ ಕಡೆನೂ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಅದೇ ಥರ ಪಿ ಒ ಪಿ ಇದೆಲ್ಲ ಕೂರಿಸ್ದಂಗೆ ಇಲ್ಲ. ಏನಂತಂದರೆ ಕಾರ್ಯಕ್ರಮ ಅಂದಾಗ ಈಗ ಮುಂಚೆ ಆದರೆ ಜನ ನಿಮಗೆ ಮೀಡಿಯಾ ಟಿ ವಿ ಇರಲಿಲ್ಲ, ಇನ್ನೊಂದು ಇರಲಿಲ್ಲ, ಜನ ಸೇರೋರು. ಅವಾಗ ಗಣೇಶ ಕುಂಡಿಸ್ತಾ ಇದ್ದಿದ್ದು ಊರಲ್ಲಿ ಒಬ್ಬರು ಇಬ್ಬರು ಕುಂಡಿಸೋರು. ಇವತ್ತು ಹಂಗೆಲ್ಲ ರೋಡ್ ರೋಡಲ್ಲೂ ಕುಂಡಿಸ್ತಾರೆ. ಜನ ಬೆಳೀತಾ ಬೆಳೀತಾ ಗಣೇಶ ಹಬ್ಬನೂ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಗಣೇಶನ ಕೂರಿಸಿದ್ರು ಆದರೆ ಅದರ ವಿಶೇಷತೆ ಇದು ಕಮ್ಮಿ ಆಗಲ್ಲ. ಆಗಲ್ಲ, ಸಾಧ್ಯನೇ ಇಲ್ಲ. ಏನಿದ್ರು ಅವು ಯಾರ ಹತ್ರ ಏನು ಮಾಡಿದೆ ಇದ್ರು ಜನ ಅದನ್ನ ಮಾಡ್ಬೇಕನ್ನೋದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಹಬ್ಬ ಸಂದರ್ಭದಲ್ಲಿ ಜನತೆಗೆ ಏನೊಂದು ಸರ್? ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಿ, ಅದಕ್ಕಿಂತ ಶ್ರೇಷ್ಠ ಆಗಿ ಬಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗಬೇಕಷ್ಟು. ವಾರ್ಡಿನ ಜನತೆಗೆ ಒಂದು ಶುಭಾಶಯ ಹೇಳ್ಬಿಡಿ ಸರ್. ಕ್ಷೇತ್ರದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರಿಗೇನು ಒಳ್ಳೆ ಕೆಲಸಗಳು ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲ ಇದ್ದಾಗ ಅದು ಕಾರ್ಯಕ್ರಮ ನಡ್ಕೊಂಡು ಅವರಿದ್ಮೇಲೆ ನಮ್ದೆಲ್ಲ ಏನಿಲ್ಲ. ಅವರೇ ನಂಬರ್ ನಂಬರ್ ಒನ್. ಅವರಿಂದ ನಾವು ಆಮೇಲೆ ನೀರ ಸ್ಟೋರೇಜ್ ಮಾಡೋಂತ ಇದು ಇಲ್ಲ, ಬೇರೆ ತರ ರೇಷನ್ ಮತ್ತೊಂದು ಇವೆಲ್ಲ ಆದ್ರೆ ಸ್ಟೋರೇಜ್ ಮಾಡಿಡ್ಬೋದು. ಇವತ್ತಿನ ಸಮಸ್ಯೆ ಅಲ್ಲ, ಕಾಲದಿಂದನು ಆ ಸಮಸ್ಯೆನೇ. ಬಟ್ ಏನಂತಂದ್ರೆ ನೀಟಾಗಿ ಅದನ್ನ ಎಚ್ಚೆತ್ಕೊಂಡು ಏನೇನು ಬೇಕೋ ಆಯಾ ಟೈಮ್ಗೆ ಮಾಡ್ಬೇಕಾಗಿರೋದು ಆಯಾ ಸರ್ಕಾರ ಆಯಾ ಟೈಮ್ಗೆ ಏನು ಮಾಡಬೇಕೋ ಮಾಡಬೇಕು. ಬಟ್ ಇವರೇನೋ ಕೋರ್ಟದೇನೋ ಸರಿಗೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಪೇಪರಲ್ಲಿ ನೋಡಿದಾಗ ಅದು ಆ ರೀತಿ ಅಂದರೆ ವಾಸ್ತುಸ್ಥಿತಿನ ಮನವರಿಕೆ ಮಾಡಿಕೊಟ್ಟಿಲ್ಲ, ಎಲ್ಲ ಒಂದು ವಿಫಲ ಆಗಿದೆ ಅನ್ನೋದು ಒಂದು ಇದು ಇದು. ಬಟ್ ಅವ್ರು ಏನು ಮಾಡಿದ್ರು ಅಲ್ಲಿ ಅವರು ಸಮಿತಿಯವರು ಅದನ್ನೇ ಹೇಳ್ತಾರೆ, ಕೋರ್ಟು ಅದೇ ಹೇಳಿದಾಗ ಪಾಪ ಯಾರೇನು ಮಾಡೋಕ್ಕಾಗಲ್ಲ. ಈಗ ನಮ್ಮದು ಮೇಕೆದಾಟಿಗೆ ಅಣೆಕಟ್ಟೆ ಕಟ್ಟಿದ್ರೆ ಆ ಅಗಾಧವಾದ ನೀರನ್ನು ನಾವು ಉಪಯೋಗ ಮಾಡ್ಕೋಬೋದು. ಆದರೆ ಅಣೆಕಟ್ಟೆ ಕಟ್ಟಕ್ಕೆ ತಮಿಳುನಾಡು ಸರ್ಕಾರ ತಗಾದೆ. ಇಲ್ಲ, ಅದಕ್ಕೆ ಮಾಡ್ತಾರೆ ಎಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೇನು ಅಷ್ಟು ಗೊತ್ತಿಲ್ಲ, ಗೊತ್ತಿಲ್ಲದಿರೋದನ್ನೆಲ್ಲ ಹೇಳಿ ಅದ್ರ ಬಂದು ಈಗ ಏನೇನೈತೆ ಕಾನೂನಲ್ಲಿ ಮಾಡ್ತಾರೆ ಆಗುತ್ತೆ. 100% ಒಳ್ಳೇದಾಗುತ್ತೆ ಪ್ರಾಯ ಅಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಅದ್ರ ಬಗ್ಗೆ. ನಾನೊಬ್ಬ ಮಾಡ್ತೀನಿ ಅಂದರೆ ಅದು ಯಾವ ಕಾರಣಕ್ಕೂ ಆಗಲ್ಲ. ಮನೇಲೇ ಒಂದು ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ ಅಂದಾಗ ಇನ್ನು ರಾಜ್ಯ ಕಾವೇರಿ ನೀರು ಅನ್ನೋದೇನು ಮಂಡ್ಯ ಮೈಸೂರಿಗೆ ಮಾತ್ರ ಸೀಮಿತ ಅಲ್ಲ ನಗರದಲ್ಲಿ. ಅದಿದ್ರೆ ತಾನೇ ನಾವೆಲ್ಲ ನೀರು ಇಲ್ಲದೆ ಇದ್ರೆ ಏನು ಬದುಕಕ್ಕಾಗುತ್ತೆ? 100% ಒಳ್ಳೇದಾಗಬೇಕು, ಎಲ್ಲರೂ ಸೇರಿ ಒಳ್ಳೇದು ಮಾಡೋಕ್ಕೆ ಬಿಡಿ. 34ನೇ ವರ್ಷದ ಗಣೇಶೋತ್ಸವ ಸಂಭ್ರಮ ನಮಗೆ. ನಮ್ಮ ಸಂಘದ ಹೆಸರು ಸ್ಟಾರ್ಸ್ ಅಸೋಸಿಯೇಷನ್. ಈ ಸಂಘ ಒಂದು ಸುಮಾರು ಈ ಮಲೆ ಅಪ್ಪರ್ ಮಲ್ಲೇಶ್ವರಮಲ್ಲೇ ಅತಿ ದೊಡ್ಡ ಸಂಘ, ಮತ್ತು ಇಷ್ಟೊಂದು ವಿಜೃಂಭಣೆಯಾಗಿ ಬೇರೆ ಯಾರು ಸೆಲೆಬ್ರೇಟ್ ಮಾಡಲ್ಲ. ಸೊ ಇದಕ್ಕೆ ನಮ್ಮ ಶಾಸಕರು ಆದ ಡಾಕ್ಟರ್ ಮಾಜಿ ಮುಖ್ಯ ಡೆಪ್ಯೂಟಿ ಸಿ ಎಂ ಆದ ಅಶ್ವಥ್ ನಾರಾಯಣ ಅವರು, ಮತ್ತು ನಮ್ಮ ಹಿರಿಯ ಪ್ರೋತ್ಸಾಹರಾದ ಸುರೇಶ್ ಗೌಡರು, ಮತ್ತು ನಮ್ಮ ಕೌನ್ಸಿಲರ್ ಆದ ಜೈಪಾಲ್ ಮತ್ತು ಮಂಜುನಾಥ್ ಅವರ ಸಹಕಾರದಿಂದ, ಮತ್ತು ನಮ್ಮ ಮಲ್ಲೇಶ್ವರಂ ರೆಸಿಡೆನ್ಸ್ ಏನಿದ್ದಾರೆ ಅವರ ಉತ್ತಮ ಸಹಕಾರದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಇದೇ ರೀತಿ ನಮಗೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ವರ್ಷದಲ್ಲೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಿಂದ ನಡ್ಸ್ಕೊಂಡು ಹೋಗಬೇಕು ಅಂತ. ನಮ್ಮ ಸ್ಟಾರ್ ಅಸೋಸಿಯೇಷನಲ್ಲಿ ಈ ಸತಿ ಏನು ವಿಭಿನ್ನ ಅಂದರೆ,
ಪುಟಾಣಿ ಮಕ್ಕಳ ಸ್ಟಾರ್ಸ್. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳವರ ಡ್ಯಾನ್ಸ್ ನೃತ್ಯ ಪ್ರೋಗ್ರಾಮ್, ಬೊಂಬೆಗೆ ನಾಟಕ, ಬೊಂಬೆ ನೃತ್ಯ ಅಂತ, ಬೊಂಬೆ ನಾಟಕ ಅಂತ. ಸೊ ಅವರಿಂದ ಚಿಕ್ಕ ಮಕ್ಕಳಿಂದ ಈ ಸತಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಜನತೆಗೆ. ನಿಮ್ಮ ಸಂಘದ ಹೆಸರು? ಸ್ಟಾರ್ಸ್ ಅಸೋಸಿಯೇಷನ್ ಅಂತ. 34ನೇ ವರ್ಷದ್ದು ಈ ಸತಿ ಕಾರ್ಯಕ್ರಮಗಳು ಮಾಡ್ತಾರೆ ಗಣೇಶ ಉತ್ಸವ. ಈಗ ಎಲ್ಲ ಕಡೆ ಕಾವೇರಿ ಗಲಾಟೆ ಹೋರಾಟ ನೋಡ್ತದೆ, ಈ ಸಂದರ್ಭದಲ್ಲಿ ವಿಘ್ನೇಶ್ವರನ ಏನು ಕೇಳ್ಕೊತೀರಾ? ಮಳೆ ಬೆಳೆ ಆಗಿಲ್ಲ, ಒಳ್ಳೇದಾಗಬೇಕು. ಮಳೆ ಬೆಳೆ ಮತ್ತು ನೀರು ಎಲ್ಲ ತುಂಬ ಇದಾಗಿರ್ಬೇಕು. ನಾವು ಹೊರಡಬೇಕಾಯ್ತು, ಈಗ ಹೊರಡಲಿಲ್ಲ ಹೋರಾಟಕ್ಕೆ. ನಮ್ಮ ಇದು ಜಯ ಕರ್ನಾಟಕ ಸಂಘಟನೆ. ಓಕೆ ಸರ್.